ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಬಿಂಬಾಪರೋಕ್ಷದಲ್ಲಿ 28ನೇ ಪದ್ಯ ತರಣಿ ಸರ್ವತ್ರದಲ್ಲಿ ಕಿರಣವ ಹರಿಹಿ ತತ್ತದ್ವಸ್ತುಗಳನ್ನು ಸರಿಸಿ ಅದರಂತೆ ಛಾಯವು ಕಂಗೊಳಿಪ ತೆರದೆ ಹರಿಧರೆ ಜಾನೆ ಜದಗದೊಳಗಲುವ ಛಾಯಾ ತಪನೆನೆಸಿ ಸಂಕರುಷಣಾಭಯ ಅವರವರ ಯೋಗ್ಯತೆಗಳಂತಿಪ್ಪ ತರಣಿ ಅಂದರೆ ಸೂರ್ಯ ಸೂರ್ಯ ಬೆಳಗ್ಗೆ ಉದಯಿಸಿದ ತಕ್ಷಣ ತನ್ನ ಕಿರಣವನ್ನು ಎಲ್ಲ ಕಡೆಗೆ ಹರಿತಾನೆ ಎಲ್ಲ ಕಡೆ ಇದು ಮಾಡ್ತಾನೆ ಪ್ರಸರಿಸ್ತಾನೆ ಆಗಲೇ ನಮಗೆ ಎಲ್ಲ ವಸ್ತುಗಳು ಕಾಣಿಸುತ್ತೆ ರಾತ್ರಿ ಕತ್ತಲಲ್ಲಿ ಯಾವ ವಸ್ತು ಏನಿದೆ ಗೊತ್ತಿಲ್ಲ ಬೆಳಕಿದ್ದಾಗ ಕಾಣಿಸುತ್ತೆ ಹಾಗೆ ನೋಡ್ರಿ ಪರಮಾತ್ಮನ ಅನುಗ್ರಹ ಎಷ್ಟಿದೆ ರಾತ್ರಿಯನ್ನು ಮಾಡ್ತಾನೆ ಅದು ನಮ್ಮ ಉಪಕಾರಕ್ಕೋಸ್ಕರನೇ ಹಗಲನ್ನು ಮಾಡ್ತಾ ಇದ್ದರೆ ನಮ್ಮ ಉಪಕಾರಕ್ಕೋಸ್ಕರನೇ 24 ತಾಸು ಸೂರ್ಯ ಇದ್ದರೆ ಎಲ್ಲರಿಗೂ ಇದಾಗುತ್ತೆ 24 ತಾಸು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ 12 ತಾಸು ಸೂರ್ಯನನ್ನು ಇಟ್ಟು ಆಮೇಲೆ ಕತ್ತಲೆಯನ್ನು ಮಾಡಿ ಅದು ನಮಗೋಸ್ಕರನೇ ಸ್ವಲ್ಪ ರೆಸ್ಟ್ ತಗೋ ಆರಾಮ ಮಾಡು ಆಮೇಲೆ ಮತ್ತೆ ಫ್ರೆಶ್ ಆಗಿ ಎದ್ದು ಉಳಿದ ಕೆಲಸಗಳನ್ನ ಮಾಡುವಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯ ಹೇಗೆ ಸರ್ವತ್ರದಲ್ಲಿ ಎಲ್ಲ ಕಡೆಗೂ ಸೂರ್ಯೋದಯ ಆದ ಕ್ಷಣ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೂ ತನ್ನ ಕಿರಣಗಳಿಂದ ಕಿರಣಗಳನ್ನ ಪ್ರಸಾರ ಮಾಡಿಬಿಟ್ಟು ಆಯಾ ವಸ್ತುಗಳು ಕಾಣುವಂತೆ ಹಗಲಿನಲ್ಲಿ ಕಾಣಿಸುತ್ತೆ ರಾತ್ರಿ ಹೊತ್ತು ಕಾಣಿಸೋದಿಲ್ಲ ಬ್ಯಾಟ್ರಿ ಇಟ್ಟು ಲೈಟ್ ಹಾಕ್ಕೊಂಡು ನೋಡಬೇಕಾಗತ್ತೆ ಮತ್ತು ಸೂರ್ಯ ಬಂದಾಕ್ಷಣ ತನ್ನ ಛಾಯೆ ಜೊತೆಗೆ ಆಯಾ ವಸ್ತುವಿಗನುಸಾರವಾಗಿ ನೆರಳು ಬಿಡುತ್ತೆ ಅದು ತಡೆಯುತ್ತೆ ನೋಡಿರಿ ಮನುಷ್ಯ ಬಂದ ತಕ್ಷಣ ತಡೆಯುತ್ತೆ ಅವಾಗ ನೆರಳು ಬಿಡುತ್ತೆ ಛಾಯೆ ಹೇಗಿರುತ್ತೆ ನೆರಳು ಆ ವಸ್ತುವಿಗನುಸಾರವಾಗೇ ಇರುತ್ತೆ ಅದೇ ರೀತಿಯಾಗಿ ಹರಿಧರೆ ಜಾನಜ ಹೇಳ್ತಾ ಇದ್ದ ಹರಿಧರ ಅಂದರೆ ಚಕ್ರಧಾರಿಯಾಗಿರುವಂತಹ ಪರಮಾತ್ಮ ಅನಂತ ಕೋಟಿ ಸೂರ್ಯಪ್ರಕಾಶ ಪರಮಾತ್ಮ ಒಂದು ಸೂರ್ಯ ಅಲ್ಲ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ ಪರಮಾತ್ಮ ಏಜ ಅಂದರೆ ಇಲ್ಲಿ ಹೇಳ್ತಾರೆ ಏಜ ಕಂಪನೆ ಈಶಾವಾಸ್ಯ ಈಶಾವಾಸ್ಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಚಲನ ಮಾಡುವ ಪ್ರಾಣಿಗಳು ಬ್ರಹ್ಮಾದಿ ಜೀವರುಗಳು ಎಲ್ಲ ಪರಮಾತ್ಮನ ಅಧೀನದಲ್ಲಿವೆ ಪರಮಾತ್ಮನಿಗೆ ಭಯ ನೋಡ್ರಿ ಅಧೀನದಲ್ಲಿತ್ತು ಪರಮಾತ್ಮನ ಅಂಜಿಕೆ ಇದು ಎಲ್ಲರಿಗೂ ಇರಬೇಕು ಈ ಯಾಕೆ ಇರಬೇಕು ಅಂದರೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ನನ್ನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಪ್ರತಿ ಕ್ಷಣಕ್ಕೆ ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳನ್ನು ಅವನು ನೋಡ್ತಾ ಇದ್ದಾನೆ ನೀ ಮನಸ್ಸು ಮೇಲೆ ದೊಡ್ಡ ಸ್ಥಿತಿಗೆ ತೋರಿಸ್ಲಿಕ್ಕೆ ಏನೇನೋ ಮಾಡ್ತಿರ್ಬೋದು ಒಳಗೆ ಕೆಟ್ಟದಿದ್ರೆ ಅದು ಅವನಿಗೆ ಗೊತ್ತಾಗ್ತಾ ಇದೆ ಉಳಿದವ್ರಿಗೆ ಗೊತ್ತಾಗದೇ ಇರ್ಬೋದು ಜನಕ್ಕೆ ಲೋಕದ ಜನಕ್ಕೆ ಗೊತ್ತಾಗದೇ ಇರ್ಬೋದು ಆದರೆ ಪರಮಾತ್ಮನು ಆಹಾಹಾ ಏನು ಹೇಳ್ತಿದ್ದಿ ಏನು ಮಾಡ್ತಿದ್ದಿ ಅಂತ ನಾವು ಆದ್ದರಿಂದ ಈ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ ದಾಸರು ಈ ಎಚ್ಚರಿಕೆ ನಿನಗೆ ಯಾವಾಗಲಿಲ್ಲ ಸಂಕರ್ಷ ನಾಮಕ ಪರಮಾತ್ಮ ಮನಸ್ಸಿಗೆ ಅಭಿಮಾನಿಯ ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ಮನಮಥ ಅವರ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಸಂಕರ್ಷಣೆ ಇದ್ದಾನೆ ಅವನೇನು ಮಾಡ್ತಾ ಇದ್ದಾನೆ ಅಂದರೆ ಅವರವರ ಯೋಗ್ಯತೆಗನುಸಾರವಾಗಿ ಅವರವರ ಕರ್ಮಕ್ಕನುಸಾರವಾಗಿ ಅವರಿಂದ ಆ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ತಕ್ಕ ಫಲಗಳನ್ನು ಕೊಡ್ತಾ ಇದ್ದ ಆದ್ದರಿಂದ ಇದು ನೆನಪಿರಲಿ ನಿನಗೆ ನೋಡ್ರಿ ಕಲ್ಲು ಮೊದಲಾದ ಸೂರ್ಯ ಬೆಳಕನ್ನು ಕಿರಣವನ್ನು ಬೀಳ್ತಾ ಇದ್ದಾನೆ ಕಲ್ಲು ಮೊದಲಾದ ಮರಳಿನ ಮೇಲೂ ಬೀಳ್ತಾ ಇದೆ ಮಧ್ಯಾಹ್ನದ 12 ಗಂಟೆಗೆ ಸಮುದ್ರ ತೀರಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಬಿಸಿಲಿರುತ್ತೆ ಆ ಮರಳು ಕಾದಿರುತ್ತೆ ಆಗೋದಿಲ್ಲ ಎಲ್ಲರೂ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಬೀಚಿಗೆ ಹೋಗ್ತಾರೆ ಅದು ಹೇಳ್ತಾ ಇದ್ದಾರೆ ಅದರಂತೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಈ ಜಡಕ್ಕೆ ಹೇಗೆ ಆ ಬಿಸಿಲನ್ನು ಬೀಳಿಸಿ ಜಡವಾದ ಕಲ್ಲು ಮರಳಿಗೆ ಬಿಸಿಲನ್ನು ಬೀಳಿಸಿ ಅದನ್ನು ಬಿಸಿ ಮಾಡ್ತಾ ಇದ್ದಾನೆ ಅದರಂತೆ ಪಾಪಿಗಳಿಗೆ ಪರಮಾತ್ಮ ತ್ರಾಸು ಕೊಟ್ಟು ಅವರಿಗೆ ತ್ರಾಸು ಕೊಡ್ತಾನೆ ಅವರ ಪಾಪದ ಫಲವನ್ನು ಅವನಿಗೆ ಉಣಸೇ ಉಣಿಸ್ತಾನೆ ಅವರವರ ಯೋಗ್ಯತೆ ಅವರವರ ಸ್ವಭಾವದಂತೆ ಆಯಾ ಜೀವಿಗಳಲ್ಲಿ ಪರಮಾತ್ಮ ಇದ್ದು ಸ್ವಲ್ಪವೂ ವ್ಯತ್ಯಾಸ ಮಾಡದೆ ಅವರವರಿಗೆ ಆ ಫಲವನ್ನು ಕೊಡ್ತಾನೆ ಪಾರ್ಶಿಯಾಲಿಟಿ ಸರ್ವಥಾ ಮಾಡೋದಿಲ್ಲ ಪರಮಾತ್ಮ ಒಬ್ಬರಲ್ಲ ಇಬ್ಬರಲ್ಲ
ನಾನು ಯಾವಾಗಲೂ ಹೇಳ್ತೇನೆ ವಿ ಕ್ಯಾಂಟ್ ಇಮ್ಯಾಜಿನ್ ಆ ಪರಮಾತ್ಮನ ಮಹಿಮೆ ನಮಗೆ ಹೇಳಲಿಕ್ಕೆ ಸಹ ಮನೆಯಲ್ಲಿದ್ದು ಒಂದು ನಾಲ್ಕು ಮಂದಿಗೆ ಅವ್ರ ಸ್ವಭಾವಕ್ಕನುಸಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ನಮ್ಗೆ. ಒಮ್ಮೆ ಹೇಳಿದ್ನಲ್ಲ ಅಡುಗೆ ಮಾಡುವಾಗ ತಾಯಿಗೆ ಗೊತ್ತು, ಒಂದಕ್ಕೆ ಹುಳಿ ಸೇರ್ತದೆ, ಒಂದಕ್ಕೆ ಉಪ್ಪು ಚಂದ ಇರಬೇಕು, ಒಂದಕ್ಕೆ ಖಾರ ಇರಬೇಕು, ಒಂದಕ್ಕೆ ಸಿಹಿ ಇರಬೇಕು, ಒಂದಕ್ಕೆ ಈ ಪಲ್ಯ ಸೇರ್ತದೆ, ಇನ್ನೊಂದಕ್ಕೆ ಇನ್ನೊಂದು ಪಲ್ಯ ಸೇರ್ತದೆ. ನಾನು ನಿಮ್ಗೆ ಯಾವಾಗ ಹೇಳಿದ್ನಲ್ಲ ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಸ್ಕೂಲಿಂದ ಬರ್ತಾನೆ ಭಾಗ ತೆಗೆದ ತಕ್ಷಣ ಏನು ಪಲ್ಯ ಮಾಡಿದ್ವಿ ಫಸ್ಟ್ ಕ್ವೆಶನ್. ಆವಾಗ ನಾವು ಯಾವ ಪಲ್ಯ ಮಾಡೀನಿ ಅಂತ ಹೇಳಿದ್ರೆ ತಮಗೆ ಇಷ್ಟವಾಗಿದ್ದಿದ್ರೆ ಹಾಂ ಚೆನ್ನಾಗಿದೆ ಅಂತ ಬರ್ತೀವಿ, ಇಷ್ಟವಾಗಿದೆ ಅಯ್ಯಾ ಇದು ಮಾಡಿದ್ಯಾ. ಪರಮಾತ್ಮನಿಗೆ ಹೆಂಗಿರ್ಬೇಕು ನೋಡಿ, ಮನೇಲಿದ್ದು ನಾಲ್ಕು ಮಂದಿಗೆ ಮಾಡಬೇಕಾದ್ರೆ ನಾವು ಅವ್ರಿಗೆ ಹೇಳ್ತಿದ್ವಿ ಇವತ್ತು ಇದನ್ನು ಮಾಡೀವಿ ಇದನ್ನು ತಿನ್ನಿರಿ ನಾಳೆ ನಿಮ್ಗೆ ಇಷ್ಟವಾದದ್ದು. ಹೀಗೆ ಒಬ್ಬ ಎಲ್ಲರದ್ದೂ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಅಷ್ಟೊಂದು 10 ಥರದ ಪದಾರ್ಥಗಳು ಹೀಗೆ ಮಾಡಿವೆ ಅಂತ. ಪರಮಾತ್ಮ ಹೇಗೆ ಮಾಡ್ತಿರ್ಬೇಕು ಲೆಕ್ಕ ಹಾಕಿ, ಅನಂತ ಜೀವರಾಶಿಗಳು ಅವರವರ ಕರ್ಮ ನೋಡಬೇಕು, ಅನಾದಿ ಕರ್ಮ ಯೋಗ್ಯತ. ಶ್ರೀಮದಾಚಾರ್ಯ ಪ್ರಯತ್ನ ಅಂತ ಒಂದು ಕೊಟ್ಟಿದ್ದಾರೆ ನೋಡ್ರಿ, ಅನಾದಿ ಯೋಗ್ಯತೆ ಇದೆ ನನಗೆ, ಅನಾದಿ ಇದು ಇದೂ ಇದೆ ಕರ್ಮನೂ ಇದೆ. ಈಗ ಹುಡುಗ ಎಸ್ ಎಸ್ ಸಿಗೆ ಬಂದಿದ್ದಾನೆ, ಅವನು ಎಸ್ ಎಸ್ ಸಿಗೆ ಬಂದಿದ್ದಾನೆ ಅಂದರೆ ಆ ಯೋಗ್ಯತೆಯಿಂದೇ ಬಂದಿದ್ದಾನೆ, 9th ಪಾಸ್ ಆಗಿ ಬಂದಿದ್ದಾನೆ, ಆ ಕರ್ಮ ಮಾಡಿದ್ದಾನು. ನಾನು 9th ಪಾಸ್ ಆಗಿದ್ದೀನಿ, 10th ಬಂದಿದ್ದೀನಿ, ತೈ ತೈ ಕುಣಿದು ಓದ್ದೇ ಇದ್ದರೆ ಪಾಸ್ ಆಗ್ತಾನೇನ ಅವನು? ಅವನು ಹಿ ಹ್ಯಾಸ್ ಟು ವರ್ಕ್, ಅದು ಪ್ರಯತ್ನ ಮಾಡಬೇಕು, ಅವನು ಪ್ರಾಕ್ಟೀಸ್ ಮಾಡಬೇಕು, ಸರಿಯಾಗಿ ಓದಬೇಕು, ಆಗ ಪಾಸ್ ಆಗ್ತಾನೆ. ಇದನ್ನೇ ಜಗತ್ತಿಗೆ ಕೊಟ್ಟಿದ್ದು ನಮ್ಮ ಶ್ರೀಮದಾಚಾರ್ಯ. ಬರೀ ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಮಾಧ್ವನಾಗಿದ್ದೇನೆ, ನಾನು ಏನೂ ಕರ್ಮಗಳನ್ನ ಮಾಡೋದಿಲ್ಲ ಅಂದರೆ ದೇವರು ಬಿಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ. ಅವನು ಅನಂತ ಜನ್ಮ ಪುಣ್ಯದಿಂದ ಅನಾದಿಯೋ ಇದರಿಂದ ಬಂದಿದೆ. ಈಗ ನೀವು ಪ್ರಯತ್ನ ಮಾಡಲಿಕ್ಕೆ ಬೇಕೋ ಇಲ್ಲ, ಪ್ರಯತ್ನ ಮಾಡಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಮತ್ತೆ ಹೇಳ್ತಾರೆ ಬರೀ ಹಾಗೆ ಇಲ್ಲ, ಪರಮ ಉತ್ಸಾಹದಿಂದ ಮಾಡು, ಏನು ಮಾಡಬೇಕಲ್ಲ ಅಂತ ಹಂಗಲ್ಲ, ಪರಮ ಉತ್ಸಾಹದಿಂದ ಪ್ರಯತ್ನ ಮಾಡಿದರೆ ನಿನಗೆಲ್ಲ ಕೆಲಸ ಆಗತ್ತೆ. ಆ ಪರಮ ಉತ್ಸಾಹ ಇರಬೇಕು, ಪ್ರಯತ್ನ ಇರಬೇಕು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕರ್ಷ ನಾಮಕ ಪರಮಾತ್ಮ ಸರ್ವರ ಮನಸ್ಸಿನಲ್ಲಿದ್ದುಕೊಂಡು ಅವರವರ ಯೋಗ್ಯತೆ ಅವರವರ ಸ್ವಭಾವದಂತೆ ಭಕ್ತರಿಗೆ ಛಾಯೆಯಂತೆ ನೆರಳಿನಂತೆ ಅಭಯಹಸ್ತ ಕೊಟ್ಟು ಅವರಿಗೆ ಕಾಯ್ತಾನೆ, ಪಾಪಿಗಳಿಗೆ ತಪ್ತವಾದ ಬಿಸಿಲಿನಂತೆ ತ್ರಾಸು ಕೊಡ್ತಾನೆ. ಆದ್ದರಿಂದ ಎಂದು ಇದು ಬಿಂಬ ಪ್ರತಿಬಿಂಬ ನೋಡ್ರಿ, ಹೇಳಿದ್ನಲ್ಲ ಒಂದೊಂದು ಪದ್ಯ ಗಂಟುಗಟ್ಟಲೆ ಹೇಳಬೇಕು, ಅಷ್ಟು ಬರೆದಿಟ್ಟಿದ್ದಾರೆ ಜಗನ್ನಾಥದಾಸರು, ಅಷ್ಟು ನಮಗೆ ಉಪಕಾರ ಮಾಡಿದ್ದಾರೆ. ಬಿಂಬ ಪ್ರತಿಬಿಂಬ, ಬಿಂಬ ನಿನಗೆ ಕಾಣಿಸ್ಬೇಕು, ನಿನ್ನ ಒಳಗೆ ಇದ್ದಾನೆ ಬಿಂಬ, ಮತ್ತೆ ಎಲ್ಲೂ ಇಲ್ಲ, ನಿನ್ನ ಹೃದಯ ಮಂದಿರದಲ್ಲೇ ನಿನ್ನ ಬಿಂಬ ಇದ್ದಾನೆ. ಆ ಬಿಂಬ ನಿನಗೆ ಕಾಣಿಸಬೇಕಾದರೆ ನಿನಗೆ ಯಾವ ವರ್ಣದಲ್ಲಿ ಹುಟ್ಟಿಸಿದ್ದಾನೆ, ಯಾವ ಆಶ್ರಮದಲ್ಲಿಟ್ಟಿದ್ದಾನೆ, ದೇಶ ಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಪರಮಾತ್ಮ ನಿನ್ನ ಪೂಜೆ ಅಂತ ಮಾಡು, ಅಯ್ಯಪ್ಪ ಮಾಡಬೇಕಲ್ಲಪ್ಪ ಅಂತ ಅಲ್ಲ, ನಿನ್ನ ಪೂಜೆ ಅಂತ ಹೇಳಿ ಎಷ್ಟು ಸಾಧ್ಯ ಇದೆ ಅಷ್ಟು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಪ್ರಯತ್ನ ಮಾಡಿ ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅವನು ಹುಟ್ಟಿಸಿದ್ದೇ ಅದಕ್ಕೋಸ್ಕರ, ನಮಗೆ ಸೃಷ್ಟಿಗೆ ತಂದದ್ದೇ ಅದಕ್ಕೋಸ್ಕರ ಪರಮಾತ್ಮ. ಆದ್ದರಿಂದ ಇದನ್ನು ಹೇಳ್ತಾ ಇದ್ದಾರೆ. ಅದನ್ನೇ ಹಿಂದೆ ಹೇಳಿದರು, ಬೇಡದಲ್ಲೇ ಕೊಡುತ್ತಿಪ್ಪ ಸುರರಿಗೆ, ದೇವತೆಗಳಿಗೆ ಬೇಡುವ ಅವಶ್ಯಕತೆ ಇಲ್ಲ, ಅವರಿಗೆ ಕೊಡ್ತಾನೆ. ಮನುಷ್ಯರು ಬೇಡ್ರೆ, ದೇವರ ಹತ್ರ ಬೇಡ್ರೆ, ಅವನಿಗೆಲ್ಲ ಗೊತ್ತಿದೆ, ಅವನ ಹತ್ರ ಏನು ಬೇಡೋದು ಇದಿಲ್ಲ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿ ಬೇಸರಿಸುವೆ. ಹೆಂಗೆ ಕೂಸು ಮಕ್ಕಳು, ಸಣ್ಣ ಮಕ್ಕಳು ತಂದೆ ತಾಯಿ ಕೊಡುವವರಿಗೂ ಬೇಡ್ತಾ ಇರ್ತಾರೆ, ಕಾಡ್ತಾರೆ, ನಿಂತಾಗ ಕೂತಾಗ ಎದ್ದಾಗ ನಂಗೆ ಬೇಕೇ ಬೇಕು. ಹಾಗ ಅವನಿಗೆ ಬೇಡು, ದೇವರಿಗೆ ಬೇಡೋದ್ರಲ್ಲಿ ಯಾವ ಸಂಕೋಚವೂ ಬೇಡ. ನಿನಗೆ ಸ್ತೋತ್ರ ಮಾಡಬೇಕಾಗಿದೆ, ಸ್ತುತಿ ಮಾಡಬೇಕಾಗಿದೆ, ಅವನ್ನ ಸ್ತುತಿ ಮಾಡು, ಆ ಮಂದಿ ನೀ ಮಂದಿನ ಸ್ತುತಿ ಮಾಡಲಿಕ್ಕೆ ಹೋಗಬೇಡ. ನಾವು ಅದನ್ನೇ ಮಾಡ್ತೀವಿ, ನೀವು ಭಾಳ ಗ್ರೇಟ್ ಇದ್ದೀರಿ, ಅವ್ರ ಕೆಲಸ ಆಗೋವರೆಗೂ ನೀವು ಗ್ರೇಟ್ ಇದ್ದೀರಿ, ಹಾಗಿದ್ದೀರಿ, ಹೀಗಿರೋದು, ಆಮೇಲೆ ಎದುರು ಬಂದು ಬೈಕ್ ಕೊಡು. ಇಲ್ಲ, ಅವನಿಗೆ ಬೇಡ್ರಿ, ಅವನಿಗೆ ಕಾಡ್ರಿ. ಹೆಂಗೆ ಕೂಸು ತಾಯಿ ಹಿಂದೆ ಓಡ್ಕೊತ ಹೋಗಿ ಬಿಡದೆ ಅದು ತನ್ನ ವಸ್ತು ಸಿಗೋವ್ರಿಗೆ ಬಿಡ, ಹಾಗೆ ಅವನಿಗೂ ಕಾಡ್ರಿ ಹೇಳಿದ್ದಾರೆ. ನಾವೇನು ಮಾಡ್ತೀವಿ, ಇದನ್ನೇ ಬಿಡ್ತಿದ್ದೆ. ಯಾಕೆಂದರೆ ಮನುಷ್ಯರಿಗೆ ಹೇಳಿದ್ದಾನೆ ಬೇಡಿದ ಮೇಲೆ ಕೊಡ್ತೀನಿ ಅಂತ ಪರಮಾತ್ಮನ ಸಂಕಲ್ಪ.
ಮನುಷ್ಯರು ಬೇಡ್ರಿ ಅವನಿಗೆ, ಅವರಿವರಿಗೆ ಬೇಡಲಿಕ್ಕೆ ಹೋಗಬೇಡ್ರಿ, ಅವನಿಗೆ ಬೇಡ್ರಿ. ಈಗ ಒಂದು ನಿಮಗೆ ಇಷ್ಟವಾದ ವಸ್ತು ಸಿಕ್ಕಿದೆ, ಅವರಲ್ಲಿ ಇದ್ದುಕೊಂಡು ಕೊಟ್ಟವನು ಅವನೇ, ಅದನ್ನು ನೆನಪಿರಲಿ. ಅವರು ಯಾರೂ ಕೊಟ್ಟಿಲ್ಲ, ಅವರಿಗೆ ಆ ರೀತಿಯಾಗಿ ಪ್ರೇರಕನಾಗಿರುವಂತಹ ಪರಮಾತ್ಮ ಪ್ರೇರಣೆಯನ್ನು ಮಾಡಿ ಅವರಿಂದ ನಿಂಕೊಳಿಸಿದ. ತಾಯಿಗೆ ನೋಡ್ರಿ, ಈ ಕೂಸಿಗೆ ಹಸಿವಿಯಾಗ್ಯದ ಅಂಥೇಳಿ ತಾನೇ ಕರ್ಕೊಂಡು ಹೋಗಿ ಕೂಸಿಗೆ ಹಾಲು ಕುಡಿಸ್ತಾಳೆ. ಈಗ ಇದಕ್ಕೆ ಸ್ನಾನ ಮಾಡಿಸ್ಬೇಕು, ಈಗ ಇದಕ್ಕೆ ಥಂಡಿ ಇದೆ, ಈಗ ಸ್ವೆಟ್ರ್ ಹಾಕಬೇಕು, ಬಟ್ಟೆ ಹಾಕಬೇಕು, ಇದೆಲ್ಲ ಕೂಸು ಹೇಳ್ತದೇನು ಬಂತು ತಾಯಿಗೆ? ಈಗ ನೀನಂಗೆ ಸ್ನಾನ ಮಾಡಿಸು, ಈಗ ನನಗೆ ಊಟಕ್ಕೆ ಹಾಕು, ಈಗೇನು ಹೇಳ್ತದೇನು ಕೂಸು? ತಾಯಿ ಮಾಡೋದಿಲ್ಲೇನು, ಎಲ್ಲವನ್ನ ತಾಳು ಮಾಡ್ತಾಳೋ ಇಲ್ಲೋ? ಅಯ್ಯಯ್ಯೋ ಲೇಟಾಯ್ತಪ್ಪ ಇವತ್ತು ಕೂಸಿಗೆ ಹಳೆ ಕೊಟ್ಟಿಲ್ಲ, ಇವತ್ತು ಊಟನೇ ಮಾಡಿಸಿಲ್ಲ ಅಂಥೇಳಿ ಹೆಂಗೆ ಓಡಿ ಬಂದು ಅದು ಕುಣಿಸ್ತಾಳೆ. ಹಾಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮ ನಮಗೆಲ್ಲ ಮಾಡ್ತಾನೆ. ಏನು ಈಗಿನವ್ರಿಗಂತೂ ಯಾವುದು ಏನು ಕಡಿಮೆ ಮಾಡೇ ಇಲ್ಲ. ಈಗಿನವ್ರು ಯಾರು ನೀವು ಏನು ಮಾತಾಡಬೇಡ. ಪಾಪ ನಮ್ಮ ತಂದೆ ತಾಯಿ ಅತ್ತೆಮ್ಮ ಅವ್ರು ಒದ್ದಾಡಿಸೋಷ್ಟು ನಮ್ಗೆ ಯಾರಿಗೂ ಒದ್ದಾಡಿಲ್ಲ. ಮನೆ ಒಳ್ಳೆ ಮನೆ ಕೊಟ್ಟಿದ್ದಾನೆ, ತಿಂಡಿ ಊಟ ಕೊಟ್ಟಿದ್ದಾನೆ, ತೊಡಲಿಕ್ಕೆ ಬೇಕಾದಂಥ ಬಟ್ಟೆಗಳನ್ನ ಕೊಟ್ಟಿದ್ದಾನೆ. ನಮಗೆ ಊಟ ತಿಂಡಿ ಅಂತ ಇದ್ದಿ ಲೆಕ್ಕ ಇದ್ದಿದ್ದಿಲ್ಲ. ಬೆಂಗಳೂರಲ್ಲೇ ಇದ್ವಿ ನಾವು. ನಾವು ಸಣ್ಣವರಿದ್ದಾಗ ಊಟ ತಿಂಡಿ ಅವೆಲ್ಲ ಏನಿಲ್ಲ. ಬೆಳಗ್ಗೆ ಎದ್ದಾಕ್ಷಣ ಅನ್ನ ಸಾರು, ಮಧ್ಯಾಹ್ನ ಅನ್ನ ಸಾರು, ರಾತ್ರಿ ಅನ್ನ ಸಾರು. ನಮಗೇನು ಅನಿಸ್ತಿಲ್ವೇ ಇರಲಿಲ್ಲ. ಅದು ನೋಡ್ರಿ, ನಾವು ಎಂದು ನನಗೆ ಕಡಿಮೆ ಆಗಿದೆ ಅಂತ ನಾನು ಎಂದು ಅಂದ್ಕೊಂಡೇ ಇಲ್ಲ. ಒಳ್ಳೆ ಇದರಿಂದೇ ಇದ್ವಿ ನಾವು. ಬಟ್ಟೆನೂ ಅಷ್ಟೇ, ಯುಗಾದಿಗೆ ಒಮ್ಮೆ ಹೊಲಿಸೋರು ಎರಡು ಬಟ್ಟೆ, ಅವು ಪಾಪ್ಲಿನು ಎರಡು ಕಲರ್ ತಂದು ಮೂರು ಜನಕ್ಕೂ ಹೊಲಿಯೋಳು ನಮ್ಮಮ್ಮ. ಆದರೂ ನಾವು ನಮಗೆ ಕಡಿಮೆ ಇದೆ ಅಂತ ನಾನು ಜನಮೆಪ್ಪಿ ಅಂದ್ಕೊಂಡಿಲ್ಲಪ್ಪ. ಒಳ್ಳೆ ಇದರಿಂದೇ ಇದ್ವಿ, ಕಡಿಮೆ ಅಂತ ನಾವು ಯಾರು ಇದು ಮಾಡಿಲ್ಲ. ಯಾಕೆಂದರೆ ನಮ್ಮ ಜೊತೆಗೆ ಭಾಳ ಭಾಳ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ನಮ್ಮ ಜೊತೆಗೆ ಓದ್ತಿದ್ರು. ಆದರೂ ನಾವು ಎಂದೂ ಕಡಿಮೆ ಅಂತ ಅಂದ್ಕೊಂಡಿಲ್ಲ. ನಾವು ಅವ್ರ ಜೊತೆಗೆ ನಾವು ಆ ಥರ ಈ ಥರ ಮಾಡೇ ಇಲ್ಲ. ನಿನಗೇನು ದೇವರು ಕೊಟ್ಟಿದ್ದಾನೆ ಸಂತೋಷದಿಂದಿರು, ಅಹಂಕಾರ ಬೇಡ, ಸಂತೋಷದಿಂದಿರು, ತೃಪ್ತಿಯಿಂದ ಇರು. ಆಗ ಪರಮಾತ್ಮನಿಗೆ ಸಂತೋಷ ಕೊಡ್ತಾನವನು. ಈಗ ನೀವೇ ಮಕ್ಕಳು ನೋಡ್ರಿ, ಏನು ಕೇಳದೆ ಇದ್ರೆ ಕೊಟ್ಟಾಗಿ ತಿಂದರೆ ಅಯ್ಯೋ ಪಾಪ ಇದು ಕೇಳೋಂಗಿಲ್ಲವಾ, ನಾವೇ ಕೊಡಬೇಕು ಅಂತ ತಾಯಿ ಎದ್ದು ಮಾಡ್ತಾಳೋ ಇಲ್ಲ? ಹಾಗೆ ಪರಮಾತ್ಮನು ಮಾಡ್ತಾನೆ. ಅದಕ್ಕೆ ಹೇಳಿದ್ರು, ಬೇಡಿದರೆ ನೀ ದೇವ್ರ ಹತ್ರ ಹೋಗ್ಬೇಡ್ರಿ, ಅವನ ಸ್ತೋತ್ರ ಮಾಡಿರಿ, ಅವನಿಗೆ ಕಾಡ್ರಿ, ಯಾಕೆ ಹೋಗ್ಕೊಟ್ಟಿಲ್ಲ, ಯಾಕೆ ಹೋಗ್ಕೊಟ್ಟಿಲ್ಲ. ನಾನು ನಿಮಗೆ ಸಾವಿರ ಸತ ಉದಾಹರಣೆ ಹೇಳಿದೆ. ನಮ್ಮಮ್ಮ ದೇವರ ಮುಂದೆ ಕೂತು, ದೇವ್ರ ಮನೆ ಇತ್ತು ಬೆಂಗಳೂರಲ್ಲಿ, ದೇವ್ರ ಮನೆ ಅಂತ ಬೇರೆ ಇರುತ್ತೆ, ಆ ದೇವ್ರ ಮನೆಯಲ್ಲಿ ಕೂತು ವಿಠಲ್ ಮೇಲೆ ಭಾಳ, ಏ ಬಿಟ್ಟು ಆಕೆ ಬಿಟ್ಟು ಅಂತ ಹಿಂಗೆ ಅಂದರೆ ಕಾನ್ವರ್ಸೇಷನ್ ಒಳಗಿದ್ದಂಗೆ, ಅವನು ಎದುರು ಕೂತಿದ್ದಾನೇನೋ, ಈಕೆ ಕೂತು ಹೇಳ್ತಾಳೇನೋ ಅನ್ನೋ. ಏ ಬಿಟ್ಟು ನೋಡೋ ಅವ್ರು ಹಂಗಂದ್ರು, ಏನು ಮಾಡಲು ಬಿಟ್ಟು. ನಾವು ಸಣ್ಣವರಿದ್ವಿ, 10-12 ವರ್ಷದವರು. ನಾವು ಆಕೆಗೆ ಮಹಾರಾಷ್ಟ್ರ ಕಡೆ ಬೆಳೆದಿದ್ದರಿಂದ ನಾನು ಇವತ್ತು ಅವಾಗೆ ಆಯಿ ಅಂತ ಕರಿತೀವಿ. ಅಲ್ಲ ಆಯಿ ಅವ್ರು ಯಾರೋ ಬೈದರು, ಇವನ ಮುಂದೆ ಯಾಕೆ ಹೇಳ್ತಿ, ಅವ್ರಿಗೆ ಹೋಗಿ ಹೇಳು ಅಂತಿದ್ವಿ. ಅವಾಗ ನಮಗೆ ಅಷ್ಟು ಗೊತ್ತಿದ್ದಿಲ್ಲ, ಸಣ್ಣವರಿದ್ವಿ. ಇಲ್ಲ ಇಲ್ಲ ಇವನ ಮುಂದೆ ಹೇಳ್ಕೊಬೇಕು. ಆಮೇಲೆ ನಮಗೆ ಅರ್ಥ ಆಯಿತು, ಇವಳು ಮಾಡಿದ್ದು ಕರೆಕ್ಟು. ಅವನ ಮುಂದೆ ಹೇಳ್ಕೊಳ್ಳಿ, ಬೇರೆಯವ್ರ ಮುಂದೆ ಹೇಳ್ಬಿಟ್ಟು ನಗ್ತಾರವರು, ನಿಮಗಿದು ಅರ್ಥ ಆಗೋದಿಲ್ಲ. ನಿನ್ನ ಮನೆಯ ಸುದ್ದಿಯನ್ನು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗಬೇಡ, ಇನ್ನೊಬ್ಬರ ಮನೆಯ ಸುದ್ದಿಯನ್ನು ಕೇಳಲಿಕ್ಕೆ ಹೋಗಬೇಡ, ಇದು ನಿಯಮ ಇಟ್ಕೊಳ್ರಿ. ಹಾಗಿದ್ದವರೇ ಸುಖವಾಗಿರ್ತಾರೆ, ಅವರೇ ದೇವ್ರ ಧ್ಯಾನ ಮಾಡ್ತಾರೆ. ನಿನ್ನ ಮನೆ ಸುದ್ದಿ ಹೇಳಲಿಕ್ಕೆ ಯಾಕೆ ಹೋಗಬೇಕು? ಎಲ್ಲರೂ ನಮ್ಮ ಕನ್ನಡದಲ್ಲಿ ಒಂದು ಗಾದೆ, ಎಲ್ಲರ ಮನೆ ದೋಸೆ ತೂತೆ, ನಿನ್ನ ಮನೆ ಕಾವಲಿನ ತೂತೆ, ನಿನ್ನ ಮನೆ ಅಂತ್ಯ ತೂತದ. ಅವ್ರ ಮನೆ ದೋಸೆ ತೂತಿದ್ರು ನೀನು ಹಂಚೆ ತೂತದ. ಹೇಳಲಿಕ್ಕೆ ಹೋಗಬೇಡ ಯಾರಿಗೂ. ನಿನ್ನ ಮನೇನೇನಿದೆ ಆರಾಮವಾಗಿರು, ಹೇಳ್ಕೋಬೇಕಾಗಿದೆಯಲ್ಲ ಅವ್ನಿಗೆ ಹೇಳ್ಕೊ. ನಾವೇನು ಮಾಡ್ತೀವಿ ಇಂಥ ತಪ್ಪುಗಳು? ಅವ್ರೇನು ಮಾಡ್ತಾರೆ, ಈಗ ನಿಮ್ಮ ಮುಂದೆ ಕೇಳ್ದಂಗೆ ಕೇಳ್ತಾರೆ, ಅಯ್ಯೋ ಪಾಪ ಅಂತೈತೆ. ಅವ್ರು ಹೋಗಿ 4 ಮಂದಿಗೆ ಸುದ್ದಿ ಹೇಳ್ಕೊಂಬರ್ತಾರೆ, ನೋಡ ಅವ್ರ ಮನೆ ಹಿಂಗದ ಅಂತ, ನೋಡ ಅವ್ರ ಮನೆ ಹಿಂಗದ ಅಂತ. ಅವ್ರಿಗೆ ಅದು ಇಲ್ಲ ಇದ್ರಲ್ಲಿ, ಯಾಕಪ್ಪ ಅವ್ರು ಯಾರೂ ಮಾಡೋಂಗಿಲ್ಲ, ಬರೀ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ದರಿಂದ ನಿನಗೆ ಬೇಡಬೇಕಾಗಿದೆಯಲ್ಲ ಅವನಿಗೆ ಬೇಡ, ನಿನಗೆ ಕಾಡು ಕಾಡು ಅವನಿಗೆ ಕಾಡು. ಅದಕ್ಕೆ ದಾಸ ಹೇಳಿದ್ರು, ಪುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು,
ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಪ್ರತಿ ಒಂದು ಸೆಂಟೆನ್ಸ್ಗೊಂದು ಹಾಡಿದೆ ನೋಡಿ, ನಾ ಹೇಳ್ತಾ ಕೂತಿದ್ದು ಇದು ಮುಗಿಯಂಗೆ ಇಲ್ಲ. ಹರಿಕಥಾ ಅಂತ ಕನಕದಾಸರು ಹೇಳ್ತಾರೆ, ಶ್ರೀ ಈಶನಿನ ಚರಣ ಭಜನೆ ಇದರಲ್ಲಿ ಕೊನೆದರಲ್ಲಿ ನಿನಗೇನು ಹೇಳಿದ್ನೋ ಹುಟ್ಟಿಸ್ಬೇಡ ಅಂತ ಹೇಳಿದ್ದೆ, ನಿನಗೇನು ಹೇಳಿದ್ದೆ ಹುಟ್ಟಿಸ್ಬೇಡ ಅಂತ ಹೇಳಿದೆ. ಹುಟ್ಟಿಸ್ಮೇಲೆ ರಕ್ಷಣೆ ಮಾಡಬೇಕೋ ಬೇಡ, ನಿನಗೇನು ಬೇಡ್ಕೊಂಡಿನಪ್ಪ, ಇಷ್ಟೇ ಬೇಡ್ತಾ ಇದ್ದೀನಿ, ಇಷ್ಟು ಮಾತ್ರ ಶಬ್ದ ಕೇಳಕ್ಕೆ, ಇಷ್ಟು ಮಾತ್ರ. ನೀನು ಬ್ರಹ್ಮ ಪದವಿ ಕೇಳಿದ್ನ, ಇಂದ್ರ ಪದವಿ ಕೇಳಿದ್ನ, ನಿನಗೇನು ಕೇಳಿದ್ದೆ, ಹುಟ್ಟಿಸ್ಬೇಡಪ್ಪ ಮಾರಾಯ, ಇಲ್ಲೇ ಇಡು, ಏನು ಮಾಡ್ತಿ ಮಾಡು, ಹುಟ್ಟಿಸಿದ ಮೇಲೆ ನಾನು ರಕ್ಷಣೆ ಮಾಡು, ಇಷ್ಟೇ ಕೇಳಿದ್ದೆ, ನಿನಗೇನು ಕೇಳಿದ್ನ. ಅವನಿಗೆ ಕೇಳ್ರಿ, ಅವನಿಗೆ ಕಾಡ್ರಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯರಿಗೆ ದೇವರು ಬೇಡಿದ ಮೇಲೆ ಕೊಡ್ತಾನೆ, ಅದರಿಂದ ಅವನ ಹತ್ರ ಬೇಡ್ರಿ. ನೀನಾಗಲು ಬೆಳಗ್ಗೆ ಕೂತ್ಕೊಂಡು ಸಾಯಂಕಾಲ ಕೂತ್ಕೊಂಡು ಏನು ಬೇಕಾಗಿದೆ ನಿಮ್ಮ ಯೋಗ್ಯತೆಗೆ ಅನ್ಸಾರು ಕೊಟ್ಟೆ ಕೊಡ್ತಾನೆ. ಈಗ ಹೇಳಿದ್ರೆ ಯಾರಿಗೂ ಏನು ಕಡಿಮೆ ಮಾಡೇ ಇಲ್ಲ, ಎಲ್ಲ ಕೊಟ್ಟೆ ಇದ್ದ. ಆದ್ದರಿಂದ ಒಂದು ನೆನ್ಪಿಟ್ಕೊಟ್ರೆ, ಆ ಪರಮಾತ್ಮ ನಮ್ಮ ಜೊತೆಗೇ ಇದ್ದಾನೆ. ಹೇಗೆ ನೆರಳು ದೇಹದ ಜೊತೆಗೇ ಇದೆ, ನೆರಳು ಸೂರ್ಯ ಬಂದಾಗ ಗೊತ್ತಾಗುತ್ತದೆ, ನೆರಳು ದೇಹದ ಬಿಟ್ಟು ಹೋಗಿದೆಯೇನೋ, ದೇಹದ ಜೊತೆಗೇ ಇದೆ. ಸೂರ್ಯೋದಯ ಆದಾಕ್ಷಣ ಆ ನೆರಳು ಬರುತ್ತೆ, ಸೂರ್ಯಾಸ್ತ ಆದಾಕ್ಷಣ ಒಳಗಿರುತ್ತೆ. ಹಾಗೆ ಪರಮಾತ್ಮ ಸಂಕರ್ಷನಾಮಕ ಪರಮಾತ್ಮ ನಿನ್ನ ಜೊತೆಗೇ ಇದ್ದಾನೆ. ನಮ್ಮ ನಮ್ಮ ಯೋಗ್ಯತೆಗನುಸಾರವಾಗಿ, ನಮ್ಮ ಕರ್ಮಕ್ಕನುಸಾರವಾಗಿ, ಪ್ರಯತ್ನಕ್ಕನುಸಾರ, ಪ್ರಯತ್ನ ಮಾಡಲಿಕ್ಕೆ ಬೇಕು ಮನುಷ್ಯರಾದ ಮೇಲೆ, ಅದಕ್ಕನುಸಾರವಾಗಿ ಪರಮಾತ್ಮ ಕೊಡ್ತಾನೆ. ಭಕ್ತರಿಗೆ ಪರಮಾತ್ಮ ನೆಳಲಿನಂತೆ ನಿನ್ನ ಜೊತೆಗೇ ಇದ್ದಾನೆ, ಚಿಂತೆ ಮಾಡಬೇಡ, ನಿನ್ನ ಜೊತೆಗೇ ಇದ್ದಾನವನು. ಪಾಪಿಗಳಿಗೆ ಮಾತ್ರ ಬಿಸ್ತಪ್ತವಾದ ಬಿಸಿಲಿನಂತೆ ಇದ್ದಾನೆ. ಮಧ್ಯಾಹ್ನದ ಬಿಸಿಲು ಇರುತ್ತಲ್ಲ, ವೈಶಾಖ ಮಾಸದ ಮಧ್ಯಾಹ್ನ 12 ಗಂಟೆ ಬಿಸಿಲಿನಂತೆ ಇದ್ದಾನೆ ಅವರಿಗೆ. ನಮಗೆ ಭಕ್ತರಿಗೆ ಪರಮಾತ್ಮ ನೆಳಲಿನಂತೆ ಇದ್ದಾನೆ, ಇದನ್ನು ತಿಳ್ಕೊ ಅಂತ ಹೇಳ್ತಾರೆ. ಈ ವಿಧದಿ ಸರ್ವತ್ರ ಲಕ್ಷ್ಮೀ ಭುವನಿತೆಯರ ಕೂಡಿ ತನ್ನ ಕಲಾವಿಶೇಷಗಳ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನೆಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪವ ಸೇವೆ ಮಾಳ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಈ ವಿಧದೆ ಇಲ್ಲಿಯವರೆಗೂ ಹಿಂದೆ ಏನು ಹೇಳಿದ್ದೇವೆ, ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾದಂತಹ ಪರಮಾತ್ಮ ಆಯಾ ಜೀವಿಗಳ ಯೋಗ್ಯತೆ ಅನಾದಿ ಕರ್ಮಕ್ಕನುಸಾರವಾಗಿ, ಅವರ ಪ್ರಯತ್ನಕ್ಕನುಸಾರವಾಗಿ ಸರ್ವತ್ರ ಎಲ್ಲ ಕಡೆಗೂ ಇದ್ದಾನೆ, ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅಂತಹ ಲಕ್ಷ್ಮೀಪತಿಯಾಗಿ ಭೂವನಿತೆ ಅಂತ ಹೇಳ್ತಾರೆ, ಶ್ರೀಭೂ ಸಮೇತನಾಗಿರುವಂತಹ ಪರಮಾತ್ಮ ತನ್ನ ಕಲಾ ವಿಶೇಷಗಳ ಎಲ್ಲ ಕಡೆಯಲ್ಲಿ ತುಂಬಿ ಹೇಳ್ತಾನೆ. ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ತನ್ನ ಸಾಂಶ ಕಳೆಗಳನ್ನು ವಿಭೂತಿಯನ್ನು, ವಿಭೂತಿ ಸಂಧಿಯಲ್ಲಿ ಹೇಳಿದ್ದಾರೆ, ಗೀತೆಯಲ್ಲೂ ವಿಭೂತಿ ಅಧ್ಯಾಯದಲ್ಲಿ ಹೇಳ್ತಾನೆ ಪರಮಾತ್ಮ. ಅರ್ಜುನ, ಎಲ್ಲೆಲ್ಲಿ ನಿನಗೆ ವಿಶೇಷತೆ ಕಾಣಿಸ್ತಾ ಇದೆ, ಆ ವಿಶೇಷತೆ ಆ ವಸ್ತುವಿಗೆ ಆ ಜೀವಕ್ಕೆ ಬಂದದ್ದು ನನ್ನಿಂದ. ಕೆಲವರು ಕಂಠ ಚೆನ್ನಾಗಿರುತ್ತೆ, ಚೆನ್ನಾಗಿ ಹಾಡ್ತಾರೆ, ಅದು ಪರಮಾತ್ಮನ ಅನುಗ್ರಹದಿಂದ ಬಂದಿದೆ ಅವರಿಗೆ. ಒಂದು ಏನು ವಿಶೇಷತೆ ಕಾಣಿಸ್ತಾ ಇದೆ ಜಗತ್ತಿನ ಕಾಣಿಸ್ತಾ ಇರುತ್ತೆ, ಒಬ್ಬೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇರ್ತದೆ, ಎಲ್ಲರಲ್ಲೂ ಎಲ್ಲ ಇರಬೇಕು ಅಂತೇನಿಲ್ಲ. ಅದೆಲ್ಲ ಬಂದಿದ್ದು ಆ ಪರಮಾತ್ಮನಿಂದ, ನೆನ್ಪಿಟ್ಕೋ. ಆ ವ್ಯಕ್ತಿನೂ ಅಹಂಕಾರ ಪಡಬಾರ್ದು, ನೋಡಿದವರು ಅದನ್ನು ನೋಡಿ ಮಾತ್ಸರ್ಯ ಪಡಬಾರ್ದು, ಇವೆರಡೂ ಇರಬೇಕು, ನೆನ್ಪಿಟ್ಕೊಳ್ಳಿ. ಒಬ್ಬನಿಗೆ ದುಡ್ಡು ಹೆಚ್ಚಿದೆ, ಅವನೇನೋ ಹಿಂದಿನ ಜನ ದಾನ ಧರ್ಮ ಏನೋ ಮಾಡಿ ಬಂದಿದ್ದಾನೆ ಸಿಕ್ಕಿದೆ, ನನಗಿಲ್ಲ ಅಂತಂದರೆ ನಾನು ಮಾಡಿರ್ಲಿಕ್ಕಿಲ್ಲ, ಎಲ್ಲ ನಾನೇ ಅಂತೆಲ್ಲೋ ಬಚ್ಚಿಟ್ಟಿರಬೇಕು. ಪರಮಾತ್ಮ ಹಿಂಗೆ ಮಾಡಿ, ಅದರಿಂದ ಇನ್ನೊಬ್ಬರು ನೋಡಿ ಮಾತ್ಸರ್ಯನೂ ಪಡಬೇಡ್ರಿ, ಅಥವಾ ನನಗಿದೆ ಅಂತ ಅಹಂಕಾರನೂ ಪಡಬೇಡಿ, ಎರಡೂ ಇರಬೇಕಾ? ಏನು ದೇವರು ಕೊಟ್ಟಿದ್ದಾನೆ ಅದ್ರ ತೃಪ್ತಿಯಿಂದ ಇರ್ರಿ. ಅದೇ ಹೇಳ್ತಾನೆ, ಕಲಾವಿಶೇಷಗಳ ಎಲ್ಲ ಕಡೆಗೆ ತುಂಬಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ತನ್ನ ಸ್ವಾಂಶ ಕಳೆಗಳನ್ನು ವಿಭೂತಿಯನ್ನು ಜಗದೊಳಗೆ ಎಲ್ಲ ಕಡೆಗೂ ಹರಡಿಟ್ಟು ಸೇವ್ಯತಮ, ನೋಡ್ರಿ ಶ್ರೇಷ್ಠವಾಗಿ ಉತ್ತಮವಾಗಿ ಸೇವೆಯನ್ನು ತೆಗೆದುಕೊಳ್ತಾರೆ ಭಕ್ತರಿಂದ. ಆ ರೀತಿಯಾಗಿ ಅವರಿಂದ ಕೆಲಸವನ್ನು ಮಾಡಿಸಿಕೊಂಡು ಆ ಸೇವೆಯನ್ನು ತೆಗೆದುಕೊಂಡು ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಸೇವಕನು ತಾನೆನಿಸಿ, ಇದು ನೋಡ್ರಿ
ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸೇವಕರಲ್ಲಿದ್ದ ಸೇವೆಯನ್ನು ಮಾಡಿಸುವವನು ಅವನೇ, ಯಜಮಾನನಾಗಿ ಸೇವೆ ತೆಗೆದುಕೊಳ್ಳುವನು ಅವನೇ. ಸೇವಕನಾಗಿದ್ದೇನೆ ಅಂತ ಕೀಳು ಬೇಡ, ಕೀಳರಿಮೆಗಳು ಬೇಡ, ಅಥವಾ ಸ್ವಾಮಿಯಾಗಿದ್ದೇನೆ ಅಂತ ಅಹಂಕಾರ ಬೇಡ. ಏನಿದೆ ಅದರಲ್ಲಿದ್ದು ನಿನ್ನ ಸೇವೆ ಅಂತ ಹೇಳಿದ್ರು. ಪ್ರತಿಯೊಂದು ನಿನ್ನ ಸೇವೆ. ಪೂಜಾ ಮಾಡುವವರಲ್ಲೂ ಅವನೇ ಇದ್ದಾನೆ, ಪೂಜಾ ತೆಗೆದುಕೊಳ್ಳುವವನು ಅವನೇ, ಆ ಪೂಜಾ ಉಪಕರಣದಲ್ಲೂ ಅವನೇ ಇದ್ದಾನೆ. ತತ್ವಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಪೂಜಾ ಮಾಡುವವರಲ್ಲಿ, ಪೂಜಾ ಉಪಕರಣಗಳಲ್ಲಿ, ಪೂಜೆ ತೆಗೆದುಕೊಳ್ಳುವ ಎಲ್ಲ ಪರಮಾತ್ಮನೇ. ಅಹಂಕಾರ ಬೇಡ. ಇಷ್ಟು ಮಾಡಿಸಿಕೊಂಡಿದ್ದಿ ಪರಮಾತ್ಮ, ನಿನಗೆ ಉಪಕಾರ ಆಯ್ತಪ್ಪ, ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ ಅಂತ ಹೇಳಿದ್ರು. ತಾನೆನಿಸಿ ಮಾಯಾದೇವಿ ರಮಣ, ಮಾಯಾಪತಿಯಾಗಿರುವಂತಹ ವಾಸುದೇವ, ಸರ್ವತ್ರ ವ್ಯಾಪ್ತನಾಗಿರುವಂತಹ ವಾಸುದೇವ ನಾಮಕ ಪರಮಾತ್ಮ ಪ್ರವಿಷ್ಟ ರೂಪವ, ಪ್ರವಿಷ್ಟ ಎಲ್ಲ ಕಡೆಗೂ ಒಳ್ಳೆಯ ಕಲೆಗಳಿಂದ ಅನಂತ ಕಲ್ಯಾಣ ಗುಣದ ರೂಪನಾಗಿರುವಂಥ ಪರಮಾತ್ಮ ಎಲ್ಲ ಕಡೆಗೂ ತುಂಬಿದೆ. ಆ ರೂಪಗಳನ್ನು ನೆನಪು ಮಾಡಿಕೊ. ಸೇವೆ ಮಾಳ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ನೋಡ್ರಿ, ಸೇವೆ ಮಾಡುವರಲ್ಲೂ ಇದ್ದಾನೆ, ಸೇವೆ ತೆಗೆದುಕೊಳ್ಳುವನು ಅವನೇ ಆಗಿದ್ದಾನೆ, ಶರಣ್ಯ ಶರಣಾಗತನ ರಕ್ಷಿಸುವವನು ಅವನೇ, ಶಾಶ್ವತ ನೋಡ್ರಿ ಶಾಶ್ವತ ಕರುಣೆ. ಶಾಶ್ವತ ಅಂತ ಬೇರೇನು ತೆಗೆದುಕೊಳ್ಳ್ರಿ, ಕರುಣೆ ಜೊತೆಗೊಳ್ಳಿ. ಇವನಷ್ಟು ನಿತ್ಯದಲ್ಲಿ ಕರುಣೆ ಮಾಡೋರು ಯಾರೂ ಇಲ್ಲ. ಯಾಕಂದರೆ ಬಿಂಬರೂಪನಾಗಿ ನಮ್ಮೊಳಗೆ ಇದ್ದಾನೆ ಎಲ್ಲರೂ. ನೀನು ಮಲ್ಕೊಂಡಾಗ, ಎದ್ದಾಗ, ಎಲ್ಲ ಸಮಯದಲ್ಲೂ ನಿನ್ನ ರಕ್ಷಣೆ ಮಾಡುವನು ಇವನೇ, ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ. ತಾಯಿನೂ ಮಾಡೋದಿಲ್ಲ, ತಂದೆಯನ್ನು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ, ಇವನೊಬ್ಬನೇ ನನ್ನ ಜೊತೆಗೇ ಇದ್ದಾನೆ. ನೀನು ನಿಂತಾಗ, ಕೂತಾಗ, ಎದ್ದಾಗ, ಮಲಗಿದಾಗ, ತಿನ್ನುವಾಗ, ಎಲ್ಲ ಸಮಯದಲ್ಲಿ ಇವನೇ ನಿನ್ನ ಜೊತೆಗಿದ್ದು ಆ ಕೆಲಸಗಳನ್ನು ನಿನ್ನಿಂದ ಮಾಡಿಸಿ ಅದರಿಂದ ಏನು ಅನುಕೂಲ ಆಗಬೇಕು, ಫಲ ಬರಬೇಕು ಅದನ್ನು ಕೊಡ್ತಾ ಇದ್ದ. ಅದರಿಂದ ಜೀವರಲ್ಲಿ ಪ್ರತಿಬಿಂಬನಾಗಿ ಬಿಂಬನಾಗಿದ್ದುಕೊಂಡು ಪ್ರತಿಬಿಂಬನಾದಂತಹ ಈ ಜೀವನಿಗೆ ಸರಿಯಾದ ಮುಕ್ತಿಯನ್ನು ಕೊಡುವುದಕ್ಕಾಗಿ ಅವನಿಗೆ ಸಾಧನೆ ಮಾಡಿಸುವನು ಇವನೇ. ಒಂದು ನೆನಪಿಟ್ಟು, ಸ್ಪೂನ್ ಫೀಡಿಂಗ್ ಪರಮಾತ್ಮ ಎಂದು ಮಾಡೋದೇ ಇಲ್ಲ, ನಿನ್ನಿಂದ ಕೆಲಸ ಮಾಡಿಸಿಯೇ ನಿನಗೆ ಫಲ ಕೊಡೋದು. ಸರ್ವರಿಂದಲೂ ಕೆಲಸ ಮಾಡಿಸಿಯೇ ಫಲವನ್ನು ಕೊಡ್ತಾನೆ ಪರಮಾತ್ಮ. ಉತ್ತಮವಾದ ಪ್ರಸಾದವನ್ನು ಕೊಡ್ತಾ ಇದ್ದಾನೆ ನೋಡ್ರಿ. ಹೇಳ್ತಾ ಇದ್ದ ಕರುಣಾಳುವರಾಗಿರುವಂತಹ ಪರಮಾತ್ಮ ಅರಳಿದ ಕಮಲದಂತೆ ತನ್ನ ದಯಾದೃಷ್ಟಿಯನ್ನು ಮುಕ್ತಿಯೋಗ್ಯರಾದ ಜೀವರ ಮೇಲೆ ಬಿಟ್ಟು ಅವನನ್ನು ನೋಡಿ, ಕರುಣ ಕೃಪಾದೃಷ್ಟಿಯಿಂದ ನೋಡಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಅವನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಮುಗಿದೋಯ್ತು, ನಾವು ಗೆದ್ವಿ. ಅಪ್ಪ, ನಿನ್ನ ಕರುಣಾದೃಷ್ಟಿಯನ್ನು ನಮ್ಮ ಮೇಲೆ ಬೀಳಿಸು. ಅದಕ್ಕೆ ಒಂದೊಂದು ದಾಸರಿಗೆ ಇಷ್ಟೆಲ್ಲ ಹೇಳಿದೆ. ಕರುಣಾಕರ ನೀನೆಂಬುವುದೇ ತಕೋ ಭರವಸೆ ಇಲ್ಲೆ ನನಗೆ. ಇಷ್ಟು ಮಾಡಿದರು ಮತ್ತಿನ್ನೂ ಇದು ಒಂದರೆ ಸಂಸಾರದಲ್ಲಿ ಬಿದ್ದು ಒದ್ದಾಡ್ಲಿಕ್ಕತ್ತೀನಿ. ಅದಕ್ಕೂ ಹಾಳು ಮಾಡಿದ್ರು. ಕರುಣಾ ಸಮುದ್ರ, ಕರುಣಾ ಸಮುದ್ರ ಅಂತ ಹೇಳಿ ನಿನ್ನ ಹತ್ರ ಬಂದೆ, ನನಗೇನು ಭರವಸೆ ಬರ್ತಾ ಇಲ್ಲ. ಇವನು ಯಾರು ದ್ರೌಪದಿಯನ್ನು ಕಾಯ್ದೆ ಅಂತೆ, ಅವನು ಅಜಾಮಿಳನ ಕಾಯ್ದೆ ಅಂತೆ, ಗಜೇಂದ್ರನ ಕಾಯ್ದೆ ಅಂತೆ. ಈ ಅಂತ್ಯಕ್ಕಂತ್ಯಗಳು ಬೇಕಾಗಿಲ್ಲ ನನಗೆ. ನನ್ನ ಕಾಯ್ದೆನೋ, ನನ್ನ ಕಾಯ್ದಾಗ ನಂಗೆ ನಂಬಿಕೆ ಬರ್ತದಪ್ಪ. ಇನ್ನೊಬ್ಬರು ಕಾಯ್ದೆ ಕಾಯ್ದೆ ಅಂತ ಹೇಳಿ ಬರೀ ಕೇಳ್ತೀನಿ, ಬಂದು ಕೇಳಿ ನಿನ್ನ ಹತ್ರ ಬಂದೆ. ನೀ ನನ್ನ ಕಾಯ್ದೆನೋ, ನನ್ನ ಕಾಯ್ದೆ ನೀನು ಕರುಣಾಕರ ಅನ್ನೋದು ನಂಬ್ತೀನಿ, ಇಲ್ಲದೆ ನಂಬೋದೇ. ಈ ಹಿಂಗೆ ಹೇಳ್ಕೊಳ್ರಿ ಅವನ ಮುಂದೆ, ಅವನಿಗೆ ಬಿಡಬೇಡ್ರಿ. ಬಿಟ್ಟಿರೋದು ಓಡೋಗ್ತಾನವನು, ಬಿಡಬೇಡ್ರಿ ಅವನ್ನ. ಕಟ್ಟಿ ಹಾಕ್ರಿ, ನಿಮ್ಮ ಭಕ್ತಿಯ ಪಾಶದಿಂದ ಕಟ್ಟಿ ಹಾಕಿ. ಯಾಕಲೋ ಯಾಕಲೋ ನಂಗೆ ಕೊಟ್ಟಿಲ್ಲ ಅಂತ ಕೇಳ್ರಿ ಅವನಿಗೆ. ಹೇಳ್ತಾರೆ ಕರುಣಾಕರ ನೀನೆಂಬುವುದೇ ತಕ್ಕ, ನನಗೇನು ಭರವಸೆ ಇಲ್ಲ. ಅಜಾಮಿಳನ ಕಾಯ್ದೆ ಅಂತ, ದ್ರೌಪದಿಯನ್ನು ಕಾಯ್ದೆ ಅಂತ, ಈ ಅಂತ್ಯಕ್ಕಂತ್ಯಗಳು ನನಗೆ ಹೇಳಬೇಡ. ಕಾಯ್ದೆ ಅಂತೆ, ಈ ಅಂತ್ಯಕ್ಕಂತ್ಯಗಳು ನೀನಿಟ್ಕೋ. ನನ್ನ ಕಾಯ್ದೇನು, ನನ್ನ ಕಾಯ್ದೆ ಇಲ್ಲಲ್ಲ, ನಾನು ನಂಬೋದಿಲ್ಲ. ನನ್ನ ಕಾಯ್ದೆ ನಂಬ್ತೀನಿ ನಾನು. ಈ ಅದಕ್ಕೆ ಹೇಳಿದೆ, ಈ ಕಾನ್ವರ್ಸೇಷನ್ ನಮಗೆ ಅವನಿಗೆ ಇರಬೇಕು.
ದೇವರು ಎಲ್ಲೂ ಇಲ್ಲ, ನಮ್ಮ ಎದುರಿಗೆ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ. ಅವನನ್ನು ಎದುರಿಟ್ಕೊಂಡು ಮಾತಾಡ್ರಿ, ಅವನನ್ನು ಅವನಿಗೆ ಹೇಳ್ಕೊಳ್ರಿ ನಿಮಗೇನು ತ್ರಾಸಾಗಿದೆ ಅಂತ. ಹೇಳಿದ್ರೆ ನಮ್ಮ ತಾಯಿ ಬಂದು ಅವನ ಮುಂದೆ ಕೂತು ದೇವ್ರ ಮನೆಯಲ್ಲಿ ಕೂತು ಹೇಳ್ಕೊಳಕ್ಕೆ. ಆವಾಗ ಅಂತಿದ್ವಿ, ನಮಗೀಗ ಅರ್ಥ ಆಯಿತು, ಹೌದು ಕರೆಕ್ಟ್, ಇದೇ ಸರಿಯಾದ ಮೆಥಡ್. ಅವನ ಮುಂದೆ ಏನು ತ್ರಾಸಾಗಿದೆ ಅವನ ಮುಂದೆ ಹೇಳ್ಕೊ, ಯಾಕೋಲೋ ಇಷ್ಟು ಮಾಡಿದ್ದೀನಿ, ಯಾಕಪ್ಪ ಏನಾಯಿತು, ನನಗೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ನನಗೆ ಅನುಗ್ರಹ ಮಾಡು ಮಾರಾಯ, ಬೇಡ್ಕೊಳ್ರಿ ಅಂತ ಹೇಳ್ತಾ ಇದ್ದ. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನ ಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಾಸಿತ ಗುಣೋದರಿ ಅನಘಜಿತಾನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ವ್ಯಕ್ತ ಹೇಳ್ತಾರೆ. ಸೃಷ್ಟಿ ಪ್ರಾರಂಭದಿಂದ ಹಿಡಿದುಕೊಂಡು ಓಂಕಾರಗತನಾಗಿರುವಂತಹ ಸ್ವರ ವರ್ಣ ಎಲ್ಲ ವರ್ಣಗಳನ್ನ ಅಭಿವ್ಯಂಜನ ರೂಪ ಶಕ್ತಿ ಇವನಿಂದಲೇ ಬಂದಿದೆ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಇದೆ ಅಂತ ಹೇಳ್ತೇವೆ. ನಾದ ಬಿಂದು ಘೋಷ ಶಾಂತ ಅತಿಶಾಂತ ಎಂಟು ಇದರಿಂದ ಕೂಡಿದೆ ಓಂಕಾರ. ಆ ಮೂಲ ಕಾರಣ ರೂಪಿಯಾಗಿರುವಂತಹ ಪರಮಾತ್ಮ ಅವನೇ ಕಾರ್ಯ ಪ್ರತಿಪಾದ್ಯನಾಗಿದ್ದಾನೆ. ಕಾರಣವೂ ಇವನೇ. ಕಾರ್ಯವು ಸತ್ವ ರಜ ತಮೋ ಗುಣಗಳು ಇವು ಕಾರಣಗಳು ಜಗತ್ತಿಗೆ. ಕಾರ್ಯ ಯಾವುದು? ನಾವು ಮಾಡ್ತಾ ಇರೋದೆಲ್ಲ ಜಗ ಸೃಷ್ಟಿಯಾದೇ ಕಾರ್ಯ. ಅಲ್ಲಿ ಪರಮಾತ್ಮ ತಾನೇ ಇದ್ದಾನೆ, ತಾನೇ ಮಾಡ್ತಾನೆ. ಪರಾತ್ಪರ ಪರ ಶ್ರೇಷ್ಠಳಾಗಿರುವಂತಹ ಮಹಾಲಕ್ಷ್ಮಿಗೂ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಪರಾತ್ಪರ ಅಂದರೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ. ಚೇತನ ಅಚೇತನ ವಿಲಕ್ಷಣ ಇದನ್ನು ನೆನ್ಪಿಟ್ಟುಕೊಳ್ರಿ. ಚೇತನರಾಗಿರುವಂತಹ ಎಲ್ಲರಿಂದಲೂ ಅಚೇತನರಾಗಿರುವಂತಹ ಜಡಗಳಿಂದಲೂ ವಿಲಕ್ಷಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ರೂಪಗಳಿಂದಿದ್ದಾನೆ ನಮ್ಮ ದೇಹದಲ್ಲಿ. ಅವನ ಮೂಲ ರೂಪಕ್ಕೂ ಈ ರೂಪಕ್ಕೂ ಭೇದವಿಲ್ಲ, ಎಲ್ಲವೂ ಜ್ಞಾನಾನಂದಾದಿಗಳಿಂದಲೇ ಕೂಡಿದೆ. ಅನುಪಮನಾಗಿದ್ದಾನೆ, ಉಪಮಾರಹಿತನಾಗಿದ್ದಾನೆ ಗುಣೋದಧಿ ಅಂತ ಹೇಳ್ತಾ ಇದ್ದಾರೆ. ಯಾರಿಂದಲೂ ಪೂರ್ಣವಾಗಿ ಉಪಾಸನೆ ಮಾಡಲಿಕ್ಕೆ ಅಶಕ್ಯವಾಗಿರುವಂತಹ ಗುಣ ಸಮುದ್ರನಾಗಿದ್ದಾನೆ ಪರಮಾತ್ಮ. ನಾವು ಎಲ್ಲೋ ಒಂದೋ ಎರಡೋ ಗುಣಗಳನ್ನ ಮಾಡ್ಬೋದು, 20 ಗುಣಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಗುಣೋದಧಿ ಗುಣ ಸಮುದ್ರ, ಉದಧಿ ಅಂದರೆ ಸಮುದ್ರ, ಗುಣದ ಸಮುದ್ರ ಆಗಿದ್ದಾನೆ, ಅನಂತ ಕಲ್ಯಾಣ ಗುಣ ಸಮುದ್ರನಾಗಿದ್ದಾನೆ ಪರಮಾತ್ಮ. ಅನಘ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ಇಂಥ ಎಂಥವನು ಅನಘ? ಪಾಪವೇ ಇಲ್ಲ, ಕೇವಲ ಕಲ್ಯಾಣ ಗುಣ ಸಮುದ್ರ. ಅಜಿತ, ಇವನನ್ನು ಯಾರು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅನಂತ ದೇಶಕಾಲ ಗುಣದಿಂದ ಪರಮಾತ್ಮ ಅತ್ಯಂತ ಪೂರ್ಣನಾಗಿದ್ದಾನೆ. ನಿಷ್ಕಿಂಚನ ಜನಪ್ರಿಯ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ನೀನೇ ಸರ್ವೋತ್ತಮ, ನೀನೇ ನನ್ನ ಸ್ವಾಮಿ. ಯಾವ ಇಚ್ಛೆಯನ್ನು ಮಾಡದೆ ಪರಮಾತ್ಮ ನೀನೇ ಸರ್ವೋತ್ತಮ ಅಂತ ಅವನ ಹತ್ರ ಹೋದವರೇ ಅಂಥವರಿಗೆ ಮೇಲೆ ಬಹಳ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಅರ್ಜುನನ ಮುಂದೆ ಗೀತೆಯಲ್ಲಿ ಪರಮಾತ್ಮ ಇದೇ ಹೇಳಿದ್ದಾನೆ, ನಿನ್ನ ಇದೆಲ್ಲ ಗೊತ್ತಿದೆ ಅವನಿಗೆ, ನೀ ಬೇಡದೇ ಇದ್ದರೂ ನೀ ಕೊಟ್ಟೆ ಕೊಡ್ತಾನ, ಹೋಗು ಅವನ ಹತ್ರ, ಯಾರಿಗೂ ಬೇಡಲಿಕ್ಕೆ ಹೋಗಬೇಡ, ಅವನ ಹತ್ರ ಬೇಡು. ನಿರ್ವಿಕಾರ, ಈ ಸತ್ವ ರಜ ಗುಣಗಳ ವಿಕಾರ ಅವನಲ್ಲಿ ಇಲ್ಲ. ನಿರಾಶ್ರಯ, ಯಾರ ಆಶ್ರಯವೂ ಬೇಡ, ಸರ್ವರಿಗೂ ಆಶ್ರಯ ಅವನೇ ಆಗಿದ್ದಾನೆ. ಅವ್ಯಕ್ತ ನೋಡ್ರಿ, ಅವನು ಎಷ್ಟಿದ್ದಾನೆ ಅಂತ ನಮ್ಗೆ ಪೂರ್ತಿಯಾಗಿ ಹೇಳೋಕ್ಕೆ ಬರೋದಿಲ್ಲ. ಪರಮಾತ್ಮ ಆಗಿದ್ದಾನೆ, ಜೀವಂತರ್ಯಾಮಿಯಾಗೂ ಇದ್ದಾನೆ, ಸರ್ವ ಜೀವರ ಅಂತರ್ಯಾಮಿಯಾಗಿದ್ದುಕೊಂಡು ಅವರ ಗುಣ ಕರ್ಮಕ್ಕನುಸಾರವಾಗಿ ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಇವನೇ ನಿನ್ನ ಬಿಂಬ, ಸರ್ವರ ಬಿಂಬವು ಇವನೇ ನಿನ್ನ ಬಿಂಬ, ಇವನ ಅಧೀನದಲ್ಲಿ ನೀನಿದ್ದಿ ಅನ್ನುವುದನ್ನು ನೆನಪಿಟ್ಕೊ ಅಂತೇಳಿ ಹೇಳ್ತಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.